ಕಾಡು ಪ್ರಾಣಿಗಳು ಹಾಗೂ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ 18 ಗ್ರಾಮಗಳನ್ನು ಪುಷ್ಪಗಿರಿ ವನ್ಯಧಾಮಕ್ಕೆ ಸೇರಿಸುವ ಅರಣ್ಯ ಇಲಾಖೆಯ ಪ್ರಸ್ತಾವನೆಗೆ ಈ ಭಾಗದ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ತಲಾಂತರಗಳಿಂದ ಇದೇ ಮಣ್ಣಿನಲ್ಲಿ ಜೀವಿಸಿಕೊಂಡು ಬರುತ್ತಿರುವ ಜನತೆ ಈ ಪ್ರಸ್ತಾವನೆ ಅಂಗೀಕಾರಗೊಂಡಲ್ಲಿ ಇವರ ಸ್ವಾತಂತ್ರ್ಯದ ಹರಣವಾಗಲಿದೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಲಿದ್ದಾರೆ ಎನ್ನುವ ಆತಂಕ ಜನರಲ್ಲಿ ಮೂಡಿದೆ. ವನ್ಯಜೀವಿಗಳನ್ನು ಸಂರಕ್ಷಿಸುವ ಹಾಗೂ ಅವುಗಳಿಗೆ ಅವರ ತಾಣಗಳನ್ನು ಬಿಟ್ಟುಕೊಡುವ ಉದ್ದೇಶದಿಂದ ಅರಣ್ಯ ಇಲಾಖೆ ಪಶ್ಚಿಮ ಘಟ್ಟಗಳನ್ನು ಆವರಿಸಿಕೊಂಡಿರುವ ಪ್ರದೇಶಗಳನ್ನು ವನ್ಯಜೀವಿ ಧಾಮವನ್ನಾಗಿ ಪರಿವರ್ತಿಸಿಕೊಂಡಿದೆ. ಈಗಾಗಲೇ ಕುದುರೆಮುಖ ಉದ್ಯಾನವನ್ನು ಈ ಪಟ್ಟಿಗೆ ಸೇರ್ಪಡಿಸಲಾಗಿದ್ದು ಕೇರಳದ ವಯನಾಡು, ಬ್ರಹ್ಮಗಿರಿ, ಕರ್ನಾಟಕದ ಪುಷ್ಪಗಿರಿ, ಕುದುರೆಮುಖ ಕಾಡುಗಳನ್ನು ಒಟ್ಟುಗೂಡಿಸಿ ವನ್ಯಜೀವಿ ಸಂರಕ್ಷಣಾ ಅರಣ್ಯವನ್ನಾಗಿ ಪರಿವರ್ತಿಸಲು ಇದು ನಿರ್ಧರಿಸಿದೆ. ಈ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 18 ಗ್ರಾಮಗಳನ್ನು ಹೊಸದಾಗಿ ಸೇರ್ಪಡೆಗೊಳಿಸುವುದಕ್ಕಾಗಿ ಇಲಾಖೆ ಈಗಾಗಲೇ ಚಿಂತನೆ ನಡೆಸಿದ್ದು ಇದು ಈ ಭಾಗದ ಜನತೆಯ ಭಾರೀ ವಿರೋಧಕ್ಕೆ ಕಾರಣವಾಗಿದೆ. ಅರಣ್ಯ ಇಲಾಖೆಯ ಪ್ರಕಾರ ದಕ್ಷಿಣ ಕನ್ನಡ, ಶಿವಮೊಗ್ಗ, ಮಡಿಕೇರಿ ಹಾಗೂ ಹಾಸನ ಜಿಲ್ಲೆಗಳ ಪಶ್ಚಿಮ ಘಟ್ಟಗಳ ಸಾಲಿಗೆ ಬರುವ ಒಟ್ಟು 107,104 ಎಕರೆಯಷ್ಟು ಭಾಗವನ್ನು ಈ ಪುಷ್ಪಗಿರಿ ವನ್ಯಧಾಮಕ್ಕೆ ಸೇರಿಸಲು ನಿರ್ಧರಿಸಲಾಗಿದೆ. ಒಂದೊಮ್ಮೆ ಈ ಯೋಜನೆಯು ಜಾರಿಗೆ ಬಂದಲ್ಲಿ ಈ ಭಾಗದಲ್ಲಿ ವಾಸಿಸುವ ಸುಮಾರು 1.6 ಲಕ್ಷದಷ್ಟು ಜನ ಅರಣ್ಯ ಇಲಾಖೆಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ವ್ಯಾಪ್ತಿಗೆ ಬರಲಿದ್ದು ತಮ್ಮ ಸ್ವಾತಂತ್ರ್ಯದ ಹರಣವಾಗಲಿದೆ ಎನ್ನುವುದು ಇಲ್ಲಿನ ಜನರ ಆತಂಕವಾಗಿದೆ. ಹಾಗೂ ಈಗಾಗಲೇ ಕಾಡು ಪ್ರಾಣಿಗಳ ಹಾವಳಿಗೆ ತುತ್ತಾಗಿ ತಮ್ಮ ಕೃಷಿಯನ್ನು ಕಳೆದುಕೊಂಡಿರುವ ಈ ಜನತೆ ವನ್ಯಧಾಮವಾದ ಬಳಿಕ ಮತ್ತಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವುದು ಇಲ್ಲಿ ಜನತೆಯ ಅಳಲಾಗಿದೆ. ಈ ಒಂದು 72 ಕಿರು ಜಲವಿದ್ಯುತ್ ಯೋಜನೆ ಜೊತೆಯಲ್ಲಿ ಗುಂಡ್ಯ ಜಲವಿದ್ಯುತ್ ಯೋಜನೆ ಎಂಬ ದೊಡ್ಡ ಒಂದು ಪ್ರಾಜೆಕ್ಟ್ ಈ ಪಶ್ಚಿಮ ಘಟ್ಟದಲ್ಲಿ ಬರ್ತಾ ಇದೆ. ಈಗಾಗಲೇ ಒಂದಷ್ಟು ಈ ಕಿರು ಜಲವಿದ್ಯುತ್ ಯೋಜನೆಗಳು ಈ ಭಾಗದಲ್ಲಿ ಅನುಷ್ಠಾನಗೊಂಡಿದೆ. ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸುಮಾರು 6 ಪ್ರಾಜೆಕ್ಟ್ಗಳು ಅನುಷ್ಠಾನಗೊಂಡಿದೆ. ಹಾಗೆಯೇ ಚಾರ್ಮಾಡಿ ಭಾಗದಲ್ಲಿಯೂ ಕೂಡ ಹಲವಾರು ಪ್ರಾಜೆಕ್ಟ್ಗಳು ಅನುಷ್ಠಾನಗೊಂಡಿವೆ. ನಂತರ ಬಿಸಿಲೆ ಭಾಗದಲ್ಲಿಯೂ ಕೂಡ ಕಳೆದ ಸಾರಿ ಅವರೊಂದು ಪ್ರಾಜೆಕ್ಟನ್ನು ತಯಾರಿಸುವಂತೆ ಬಂದಾಗ ಸ್ವಾಮೀಜಿಯವರ ವಿರೋಧದಿಂದ ಅಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಏನಾಗಿದೆ ಅಂತ ಹೇಳಿದರೆ ಕಾಡು ನಾಶ ಆಗ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ 6 ಜಲವಿದ್ಯುತ್ ಯೋಜನೆ ಬಂದಿದೆ. IPCL, NHPL ಮತ್ತು PHPL ಮತ್ತು ಮಾರುತಿ ಪವರ್ ಲಿಮಿಟೆಡ್ ಮತ್ತು ದೊಡ್ಡತಪ್ಪಳೆಯಲ್ಲಿರುವಂತಹ ಇನ್ನೊಂದು ಸಂಸ್ಥೆ ಹೆಸರು ಗೊತ್ತಿಲ್ಲ, ಅದು ಕೂಡ ಬಂದಿದೆ. ಅದರಿಂದ ಏನಾಗಿದೆ ಅಂತ ಹೇಳಿದರೆ ಈ ಆನೆಗಳಿಗೆ ಓಡಾಡಲಿಕ್ಕೆ ಸಮಸ್ಯೆಯಾಗಿದೆ, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಓಡಾಟ ಮಾಡಲಿಕ್ಕೆ ಈ ಕಾರಿಡಾರ್ ಏನು ಹೇಳ್ತೇವೆ ಅದು ಸಮಸ್ಯೆಯಾಗಿದೆ. ಅದರಿಂದ ನಮ್ಮ ಒಂದು ಆಗ್ರಹ ಏನು ಅಂತ ಹೇಳಿದರೆ ಆ ಭಾಗದಲ್ಲಿ ಯಾವುದೇ ಪ್ರಾಜೆಕ್ಟು ಬರುವುದು ಬೇಡ. ಬಂದರೆ ಕಾಡು ನಾಶ ಆಗ್ತದೆ, ಪರಿಸರ ನಾಶ ಆಗ್ತದೆ. ಅದರಿಂದ ಈ ಕಾಡು ಪ್ರಾಣಿಗಳು ಹಳ್ಳಿಗಳ ಮೇಲೆ ಹಾವಳಿಯನ್ನು ಮಾಡ್ತವೆ, ಆನೆಗಳು ಹಳ್ಳಿಯ ಮೇಲೆ ಹಾವಳಿಯನ್ನು ಮಾಡ್ತವೆ. ಆದ್ದರಿಂದ ಆ ಪ್ರಾಜೆಕ್ಟನ್ನು ನಿಲ್ಲಿಸಿ ಜೊತೆಯಲ್ಲಿ ಪುಷ್ಪಗಿರಿ ವನ್ಯಧಾಮದಿಂದ ಸಂತ್ರಸ್ತರಾಗುವಂತಹ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಇದು ಕೂಡ ಹಳ್ಳಿ ಪ್ರದೇಶಕ್ಕೆ ಬರುವುದು ಬೇಡ, ಹಳ್ಳಿಯ ಭಾಗವನ್ನು ಬಿಟ್ಟು ಬೇಕಾದರೆ ಯಾವ ಭಾಗದಲ್ಲೂ ಮಾಡೋದಕ್ಕೆ ನಮ್ಮದೇನು ವಿರೋಧ ಇಲ್ಲ, ಕಾಡು ಬೆಳೆಸಿ ಮತ್ತು ಊರನ್ನು ಉಳಿಸಿ ಒಂಬ ಒಂದು ಸ್ಲೋಗನ್ನ ಜೊತೆಯಲ್ಲಿ ನಾವು ಈ ಸಂತ್ರಸ್ತ ಹೋರಾಟ ಸಮಿತಿಯ ಒಂದು ಸ್ಲೋಗನ್ ಇದೆ, ಅದರ ಮೂಲಕ ನಾವು ಅಹಿಂಸಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾಗಕ್ಕೆ ಬರದ ಹಾಗೆ ತಡೆಯುವಂತಹ ಒಂದು ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ 2ನೇ ತಾರೀಕು ಪ್ರತಿ ಗ್ರಾಮ ಪಂಚಾಯತಿನ ಎದುರು ಒಂದು ಪ್ರತಿಭಟನಾ ಒಂದು ಸಭೆಯನ್ನು ಕರೆದಿದ್ದೇವೆ. 10ರಿಂದ 11 ಗಂಟೆಗೆ ಇದು ಪ್ರತಿಭಟನಾ ನಡೀತದೆ. ಆ ಮೂಲಕ ಮೇಲಿನ ಅವರಿಗೆ ನಾವು ಸಂದೇಶವನ್ನು ಕಳಿಸಲಿಕ್ಕಿದ್ದೇವೆ. ವನ್ಯಜೀವಿಗಳ ಸಂರಕ್ಷಣೆಗೆ ತಮ್ಮದು ಯಾವುದೇ ತಕರಾರಿಲ್ಲ ಎನ್ನುವ ಇಲ್ಲಿನ ಜನ ಇಂದಿನವರೆಗೂ ವನ್ಯಜೀವಿಗಳಿಗೆ ಯಾವುದೇ ತೊಂದರೆ ಮಾಡದೆ ಜೀವನ ಸಾಗಿಸುತ್ತಿದ್ದಾರೆ. ಮುಂದೆಯೂ ಇದೇ ರೀತಿಯಲ್ಲಿ ಬದುಕಲು ಅವಕಾಶ ನೀಡುವಂತೆ ಸರ್ಕಾರದಲ್ಲಿ ಮನವಿ ಮಾಡುತ್ತಿದ್ದಾರೆ. ಈ ಯೋಜನೆಯನ್ನು ವಿರೋಧಿಸುವ ಉದ್ದೇಶದಿಂದ ಪ್ರತಿ ಗ್ರಾಮದಲ್ಲಿ ಹೋರಾಟ ಸಮಿತಿಯನ್ನು ಈಗಾಗಲೇ ಆರಂಭಗೊಳಿಸಿದ್ದು ಮುಂದಿನ ದಿನಗಳಲ್ಲಿ ಹೋರಾಟದ ಕಾವು ಮತ್ತಷ್ಟು ಹೆಚ್ಚಾಗುವ ಮೊದಲು ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೈಬಿಡಬೇಕೆಂದು ಇಲ್ಲಿನ ಜನ ಆಗ್ರಹಿಸುತ್ತಿದ್ದಾರೆ. ಒಂದು ಗ್ರಾಮದಲ್ಲಿ ಒಂದು ಬೈಲಲ್ಲಿ ಒಂದು 10 ಮನೆ 3 ಮನೆ ಇರುವಂಥದ್ದು, ಅಲ್ಲಿಗೆ ಹೋಗುವಂಥ ರಸ್ತೆ ಇರ್ಬೋದು, ಅದು ಪ್ರತಿಯು ಅರಣ್ಯ ಅಂದರೆ ಫಾರೆಸ್ಟ್ ಮಧ್ಯದಲ್ಲಿ ಹಾದು ಹೋಗುವಂಥದ್ದು ಇರುವಂಥದ್ದು. ಆವಾಗ ಏನಾಗ್ತದೆ ಅಂದರೆ ಈ ಯಾವುದೇ ಅನುದಾನ ಇಡಬೇಕಾದ್ರೆ ಸರ್ಕಾರದವರು ಅನುದಾನ ಇಡುವಂಥ ಸಂದರ್ಭದಲ್ಲಿ ರೆಕಾರ್ಡ್ ಬೇಕು ಅವರಿಗೆ, ರೆವಿನ್ಯೂ ಲ್ಯಾಂಡ್ ಅಥವಾ ಅದು ಇಂಥ ನಗರಕ್ಕೆ ಹೋಗುವಂಥದ್ದು ಅಥವಾ ಇಂಥ ಊರಿಗೆ ಹೋಗುವಂಥ ದಾರಿ ಅಂತೇಳಿ. ಇವತ್ತು ಆ ಅರಣ್ಯದ ಮಧ್ಯೆ ಹೋದರೆ ಇವರು ಫಾರೆಸ್ಟ್ ಇಲಾಖೆಯು ಅದಕ್ಕೆ ಒತ್ತಡ ತರ್ತಾರೆ, ಅದು ನಮಗೆ ಸಂಬಂಧಪಟ್ಟದ್ದು ಅಲ್ಲಿಗೆ ಹಣ ಇಡಬಾರ್ದು ಅಂತ. ಈಗಾಗಲೇ ಸಡಕ್ ಎಂಬ ಯೋಜನೆಯಿಂದ
ತುಂಬ ಕಡೆ ಹಣ ಪೆಂಡಿಂಗ್ ಆಗಿ ಅದು ರಿಟರ್ನ್ ಹೋದದ್ದು ಎಷ್ಟೋ ದಾಖಲಾತಿ ಸರ್ಕಾರ ಗಮನಕ್ಕೆ ಬಂದಿದೆ. ಅದೇ ದೃಷ್ಟಿಯಲ್ಲಿ ಇವತ್ತು ಪುಷ್ಪಗಿರಿ ವನ್ಯಧಾಮ ಬಂದರೆ ಅದರಲ್ಲಿ ಏನಾಗ್ತದೆ ಅಂದರೆ ಆಯಾ ಗ್ರಾಮದ ಕೋವಿ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡುವಂಥದ್ದು ಇರ್ಬೋದು, ಆಮೇಲೆ ಅಲ್ಲಿಯ ಒಂದು ಅಕ್ರಮ ಸಕ್ರಮ ಫೈಲ್ಗಳನ್ನು ಅಲ್ಲಿ ಪೆಂಡಿಂಗ್ ಮಟ್ಟು, ಮತ್ತು ಯಾರು ಸಕ್ರಮವಾಗಿ ತುಂಬ ವರ್ಷದಿಂದ ಕೃಷಿ ಭೂಮಿಯ ಕೃಷಿ ಮಾಡ್ತಿದ್ದಾರೆ ಅವ್ರನ್ನ ಒಕ್ಕಳಿ ಬೀಸಿಗೆಲ್ಲ ಮಾಡ್ತಾರೆ. ಇದರಿಂದ ಜನ ಆಕ್ರೋಶಗೊಂಡು ನಾಳೆ ಯಾವುದಾದ್ರೂ ಕಾನೂನು ಬಾಹಿರ ಚಟುವಟಿಕೆ ಇಡಲಿಕ್ಕೂ ಸಾಧ್ಯತೆ ಇದೆ. ಇನ್ನೊಂದೇನೆಂದರೆ ನಗರವಾಸಿಗಳು ಇವತ್ತು ಕೃಷಿ ಇದು ಪರಿಸರ ಉಳಿಸುವಂಥದ್ದು ಕೃಷಿಕರೇ, ಯಾಕೆಂದರೆ ಒಬ್ಬ ಕೃಷಿಕ ಹಸಿರನ್ನು ಬೆಳೆಸ್ತಾನೆ ಹೊರತು ಯಾವುದೇ ಕೆಮಿಕಲನ್ನು ಉತ್ಪಾದನೆ ಮಾಡುವುದಿಲ್ಲ. ಇವತ್ತು ಪಶ್ಚಿಮ ಘಟ್ಟದಲ್ಲಿ ನಾವು ಗಮನಿಸಿದಾಗ ನೋಡಿರ್ಬೋದು, ಇವತ್ತು ಡ್ಯಾಮ್ಗಳು ವಿದ್ಯುತ್ ಶಕ್ತಿ ಕೇಂದ್ರಗಳು ಉತ್ಪಾದನಾ ಕೇಂದ್ರವನ್ನು ಮಾಡಿದ್ದಾರೆ. ಹೃದಯ ಭಾಗ ಇರುವಂತಹ ಕೆಲವು ಗುಂಡೆ ವಲಯ ಮೇಲುಗಡೆಯಲ್ಲಿ ಅದನ್ನು ಅರಣ್ಯ ನಾಶ ಮಾಡಿ ಇವತ್ತು ಡ್ಯಾಮ್ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಅದನ್ನು ಇವತ್ತು ಹಣ ಇದ್ದವರು ಒಂದಿಷ್ಟು ಅವರಿಗೆ ಒಂದು ಅಧಿಕಾರಿಗಳಿಗೆ ಸುರಿದು ಅದರಲ್ಲಿ ಅಲ್ಲಿ ಇದು ಮಾಡ್ತಿದ್ದಾರೆ. ಯಾಕಂದರೆ ನಗರವಾಸಿಗಳು ಇವತ್ತು ಪರಿಸರ ನಾಶ ಮಾಡ್ತಿದ್ದಾರೆ. ಯಾರು ಹಳ್ಳಿ ಜನ ಇದ್ದಾರೆ ಅವ್ರನ್ನ ಪರಿಸರವನ್ನು ಆರಾಧ್ಯ ದೈವ ಅಂತ ಪೂಜಿಸ್ತಾ ಬರ್ತಾರೆ, ಮತ್ತು ಈ ಪರಿಸರವನ್ನು ಸಂರಕ್ಷಣೆ ಮಾಡ್ತಾ ಬಂದದ್ದು ಯಾರು ಕೃಷಿಕರೇ. ಆದ್ದರಿಂದ ಇವತ್ತು ಪ್ರತಿ ಒಂದು ಗ್ರಾಮದಲ್ಲೂ SSLCಯಿಂದ ಮೇಲ್ಪಟ್ಟ ವಿದ್ಯಾಭ್ಯಾಸ ಉಳ್ಳಂಥ ಮನೆಗಳಿದ್ದಾರೆ. ಇವತ್ತು ಅವರು ಆಧುನೀಕರಣ ಉಪಯೋಗಿಸಿಕೊಂಡು ಇವತ್ತು ಕೃಷಿಯನ್ನು ಬೆಳವಣಿಗೆ ಮಾಡಿ ಇವತ್ತು ಗ್ರಾಮೀಣ ಇವತ್ತು ಭಾರತ ದೇಶದ ಬೆನ್ನೆಲುಬೆ ಆದಂಥ ಕೃಷಿ ಏನಿದೆ ಅದನ್ನು ಎತ್ತಿಡಿತಾ ಇದ್ದಾರೆ. ಆದರೆ ಇವತ್ತೇನಾಗಿದೆ ಅಂದರೆ ಕೃಷಿಕರಿಗೆ ಎಲ್ಲಿಯೂ ಕೂಡ ನೆಮ್ಮದಿ ಜೀವನ ಇಲ್ಲ. ಯಾಕೆಂದರೆ ಇದು ಆಧುನೀಕರಣ ನೆಪದಲ್ಲಿ ಕೃಷಿಕರ ಮೇಲೆ ಕೊಳ್ಳೆ ಹೊಡೆಯುವಂಥ ಪ್ರಯತ್ನ ಮಾಡ್ತಾರೆ. ಒಂದೇನೆಂದರೆ ಈ ರೀತಿಯ ಒಂದು ಇದನ್ನು ಇವತ್ತು ನಗರವಾಸಿಗಳು ಈ ರೀತಿಯ ಬೇರೆ ಬೇರೆ ಪ್ರಾಜೆಕ್ಟ್ಗಳ ಪರಿಣಾಮವಾಗಿ ಈ ರೀತಿಯ ಸಂರಕ್ಷಣೆಗೋಸ್ಕರ ಗ್ರಾಮೀಣ ಪ್ರದೇಶವನ್ನು ಸೇರಿಸ್ತಾರೆ. ಆದ್ದರಿಂದ ಇದನ್ನು ತೀರವಾಗಿ ನಮ್ಮ ಸಮಿತಿ ಕಡೆಯಿಂದ ಈಗಾಗಲೇ ನಾವು ಇದು ನೆರಿಯದಿಂದ ಸುಬ್ರಹ್ಮಣ್ಯ ಕಿರಿಭಾಗ ತನಕ 18 ಗ್ರಾಮಕ್ಕೆ ಪುಷ್ಪಗಿರಿ ವನ್ಯಧಾಮ ಸಂತ್ರಸ್ತರ ಹೋರಾಟ ಸಮಿತಿ ಅಂತ ಮಾಡಿದ್ದೇವೆ. ವನ್ಯಜೀವಿಗಳಿಂದ ತಮಗೆ ಬದುಕಲು ಅವಕಾಶ ನೀಡಿ ಎನ್ನುವ ಈ ಭಾಗದ ಜನರು ಅರಣ್ಯ ಅತಿಕ್ರಮಣ ತಡೆಯುವ ಮೂಲಕ ವನ್ಯಜೀವಿ ಧಾಮಕ್ಕೆ ತಮ್ಮದಾದ ಸಹಾಯವನ್ನು ನೀಡುವುದಾಗಿ ಭರವಸೆಯನ್ನು ನೀಡುತ್ತಿದ್ದಾರೆ. ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡು ನಮಗೆ ಇಲ್ಲಿ ಪ್ರಾಣಿಗಳನ್ನು ಬೆಳೆಸಿದರೆ ನಮ್ಮ ಜೀವನ ಬಹಳ ಕಷ್ಟಕರವಾಗ್ತದೆ, ಮತ್ತು ನಾವು ಈ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿಯಾದರೂ ಬರ್ಬೋದು. ಹಾಗಿದ್ದರೆ ಮುಂದೆ ನಾವು ಏನು ಮಾಡಬೇಕು ಎಂಬುದು ಸಮಸ್ಯೆಯಾಗಿದೆ. ಈಗಾಗಲೇ ನಮ್ಮ ಮಿತ್ರರೊಬ್ಬರು ಹೇಳಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ರೀತಿಯಿಂದಲೇ ನಕ್ಸಲೈಟ್ಸ್ ಹುಟ್ಟಿಕೊಂಡಿದೆ. ನಕ್ಸಲೈಟ್ಸ್ ಹುಟ್ಟಿಕೊಂಡದ್ದಕ್ಕೆ ಕಾರಣ ಈ ರೀತಿ ಪೂರ್ಣ ಜೀವನದ ಏನು ಸಂಪಾದನೆ ಅದನ್ನೆಲ್ಲ ಹಾಕಿ ಬಂಡವಾಳ ಹಾಕಿ ಕೃಷಿ ಹಾಕಿದ್ದನ್ನು ಸರ್ಕಾರ ಈ ರೀತಿ ಜನರಿಗೆ ವಿರೋಧವಾದಂಥ ಒಂದು ಯೋಜನೆಗಳನ್ನು ತಂದು ಅವರ ಕಷ್ಟಕಾರಣ್ಯಗಳು ಒಡ್ಡುವುದರಿಂದ ಜನರು ಬೇಸತ್ತು ಹಾಗಾದರೆ ನಾನು ಬದುಕದಿದ್ದರೆ ಬೇಡ ಸರ್ಕಾರ ಏನು ಮಾಡುತ್ತೆ ನೋಡುವ ಅಂತೇಳಿ ನಕ್ಸಲೈಟ್ಸ್ ಸೃಷ್ಟಿಯಾಗಿದೆ.